ಸಂತೋಷ ಕುಳಿತುಕೊಳ್ಳರೆ ಹೇಳುವೆ ನಿಮಗ ನಮ್ಮ ಭಾರತ ಅನೇಕ ಜಾನಪದ ಮತ್ತು ಪ್ರದರ್ಶನ ಕಲಾಪ್ರಕಾರಗಳ ಶ್ರೀಮಂತ ನೆಲ. ಈ ಕಲಾಪ್ರಕಾರಗಳು ಸಮುದಾಯದ ಬದುಕು, ಆಚಾರ ವಿಚಾರ, ಸಂಸ್ಕೃತಿ ಮತ್ತು ಚರಿತ್ರೆಗಳಂತಹ ಅನೇಕ ಮಾಹಿತಿಗಳನ್ನು ದಾಖಲಿಸಿ ಪ್ರಸರಣ ಮಾಡುವ ದಿಸೆಯಲ್ಲಿ ತನ್ನದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಾ ಬಂದಿವೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕೆಸಾಪ್ಸ್ ಈ ಕಲಾಪ್ರಕಾರಗಳನ್ನು ಬಳಸಿ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯ ಅರಿವು ಮೂಡಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಮಾರು 20 ಹೆಚ್ಚು ಜನಪದ ಕಲಾಪ್ರಕಾರಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಮೂಲಕ ರಾಜ್ಯಾದ್ಯಂತ ಅತ್ಯಂತ ತಳಮಟ್ಟದವರೆಗೂ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಾಗುತ್ತಿದೆ. ಕರ್ನಾಟಕದ ಮಲೆ ಮಾದೇಶ್ವರ ಬೆಟ್ಟದ ಮಾದೇಶ್ವರ ಸ್ವಾಮಿಯನ್ನು ಹೊಗಳಿ ಹಾಡುವ ವಿಶಿಷ್ಟ ಕಲೆ ಕಂಸಾಳೆ. ಕಂಚಿನ ತಾಳದ ಲಯಬದ್ಧ ಶಬ್ದ ಮತ್ತು ಮೈ ನವಿರೇಳಿಸುವ ಕಸರತ್ತು ಭರಿತ ನೃತ್ಯವನ್ನು ನೋಡುವುದೇ ಒಂದು ವಿಶಿಷ್ಟ ಅನುಭವ. ಈ ಕಲಾಪ್ರಕಾರದ ಕಲಾವಿದರು ಪ್ರದರ್ಶಿಸುವ HIV ಏಡ್ಸ್ ಮಾಹಿತಿ ಮತ್ತು ಆರೋಗ್ಯ ದರ್ವಿನ ಕಾರ್ಯಕ್ರಮ ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ತುಮಕೂರು ಹಾಗೂ ತಮ್ಮ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ, ಕಂಸಾಳೆ ಕಲಾತಣದ ವತಿಯಿಂದ HIV ಏಡ್ಸ್ ಬಗ್ಗೆ ಪ್ರತಿಯೊಬ್ಬರು ಸಹ ತಿಳ್ಕೋಬೇಕಾದಂಥ ವಿಚಾರ, ಪ್ರತಿಯೊಬ್ಬರು ಸಹ ಜಾಗೃತರಾಗಬೇಕಂತ ವಿಚಾರ. ನೋಡಣ್ಣ ಮಂಜಣ್ಣ, ನಮ್ಮ ಊರಲ್ಲೊಬ್ಬ ಮಾತ್ಕಾರ ಮಲ್ಲಣ್ಣ ಅಂತ ಇದ್ದ. ಮಾತ್ಕಾರ ಮಲ್ಲಣ್ಣ ಯಾರಪ್ಪ ಅಂತಂದ್ರೆ ಆ ಊರಿನ ಹಿರೇಗೌಡರು ಮಗ, ಕಿರಿ ಮಗ. ತುಮಕೂರ್ಗೂ ಗೂಳೂರ್ಗೂ ಮೈನ್ ರೋಡ್ ಐತಲ್ಲ, ಆ ಮೈನ್ ರೋಡ್ ಅಲ್ಲಿ ಮಧ್ಯೆ ಸಿಗ್ತಲ್ಲ ಹಾಡ್ದಾರಿಗಳು, ಕೆಟ್ಟ ದಾರಿಗಳು, ಎಲ್ಲಾ ದಾರಿನ ಅವನೇ ಇಟ್ಕೋಬಿಟ್ಟಿದ್ದಂತೆ. ತಂದೆ ತಾಯಿ ಗೊತ್ತಾಗ್ಬಿಡ್ತು, ನಿಂಗೆ ಬಿಟ್ರೆ ಹಾಳಾಗೋಯ್ತಾನೆ ಅಂತಂದ್ಬಿಟ್ಟು ಮಲ್ಲಣ್ಣನ್ ಕೂಗ್ತಾ ಇದಾರಂತೆ. ಮಲ್ಲ ಬಾರ್ಲ ಇಲ್ಲಿ ಅಂತ, ಯಾಕೋ ನಮ್ಮಪ್ಪ ಕೂಗ್ತಾ ಇದಾರೆ, ಏನಿರ್ಬೋದು, ಏನ್ ಸಮಾಚಾರ ಅಂತ ಕೇಳು ಅಂತಂದ್ಬಿಟ್ಟು, ಏನಪ್ಪ ಏನ್ ಸಮಾಚಾರ ಅಂತಂದಂತೆ, ಲಾರ ಹೆಣ್ಣು ನೋಡ್ತೀನಿ ಮದುವೆ ಆಯ್ತು ಅಂತಂದ್ರು. ಅದರಲ್ಲೂ ವಯಸ್ಸಿಗೆ ಬಂದಂತ ಮಲ್ಲಣ್ಣ, ಏನೋ ನಿಮ್ ಇಷ್ಟ ಬಂದಂಗ್ ಮಾಡಿ ಅಪ್ಪ ಅಂತಂದ. ಮಗ ಒಪ್ಪಿಗೆ ಕೊಟ್ಟನೆ ಅಂದ್ಬಿಟ್ಟು ಅಣ್ಣ ಪಡಲು ಸಿಮ್ಗೆ ಹೋದಾರಂತೆ. ಪಡಲು ಸೀಮೆ
ತೆಂಗ್ಲು ಸೀಮೆ ಆ ಊರು ಈ ಊರು ಅಂತ ತಿರುಗಾಡ್ಬಿಟ್ಟು ತುಮಕೂರಲ್ಲಿ ಒಂದು ಒಳ್ಳೆ ಹುಡುಗಿನೇ ನೋಡಿ ಮದ್ವೆ ಅಂತ ಮಾಡಿದ್ರು ಕಣ್ಣ. ಹೀಗೆ ಮಲ್ಲ ಜೀವನ ಕಳ್ಕೊಂಡು ಹೋಗ್ತಾ ಇದ್ದ ಮಲ್ಲಣ್ಣ, ಒಂದು ಸಂತೋಷದ ಒಂದು ವಿಚಾರ ಬಂತು ಕಣ್ಣಣ್ಣ. ಏನಪ್ಪ ಅದು ಸಂತೋಷದ ವಿಚಾರ ಅಂತಂದ್ರೆ, ಅಕ್ಕ ಇದ್ದಲ್ಲ ಮಲ್ಲಣ್ಣ ಹೆಂಡತಿ ನಿಂಗಕ್ಕ, ತುಮಕೂರು ನಿಂಗಕ್ಕ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾಗ್ಬಿಡ್ತು. ಬಹಳ ಸಂತೋಷ ಆಯ್ತು ಮಲ್ಲಣ್ಣ. ಆರನೇ ತಿಂಗಳು ತುಂಬಿ ಏಳನೇ ತಿಂಗಳು ನಡೀತಾ ಇತ್ತು. ಏಳನೇ ತಿಂಗಳು ನಡೀತಾ ಇರ್ಬೇಕಾದ್ರೆ ಒಂದು ಕಷ್ಟ ಅಂತ ಶುರು ಆಗ್ಬಿಡ್ತು. ಏನಪ್ಪ ಅಂತ ಕಷ್ಟ, ಅಕ್ಕ ಮೂರ್ ದಿವಸ ಚೆನ್ನಾಗಿತ್ತು ಅಂತಂದ್ರೆ ಆರ್ ದಿವಸ ಹುಷಾರಿಲ್ದೆ ಮನಿಕತಾ ಇದ್ಲಂತೆ. ಮನಿಕತಾ ಇದ್ಲಂತೆ. ಬಹಳ ಚಿಂತೆ ಆಗೋಯ್ತು ಮಲ್ಲಣ್ಣಿಗೆ. ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನೊಬ್ಬ ಸ್ನೇಹಿತ ಪೇಟೆಗೆ ಹೋಗ್ಬಿಟ್ಟು ಬಂದು ಬಸ್ ಇಳಿದ. ಕಲ್ಲಣ್ಣ ಅಂತ ಹೇಳಿ, ಯಾಕಲ ಮಲ್ಲ ಸಪ್ಪು ಕೂತಿದ್ಯಲ್ಲ, ಏನ್ ಸಮಾಚಾರ ಅಂದ. ಯಾಕಲ್ಲ ಬಾರಿ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಅದೊಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಕಣ್ಲ ಅಂತಂದ. ಏನ್ ಹೇಳ ಒಂಚೂರು ಅಂತಂದ, ನನ್ನ ಹೆಂಡತಿ ತುಂಬಿದ ಗರ್ಭಿಣಿ ಕಣ್ಲ, ಮೂರ್ ದಿವಸಕ್ಕೂ ಹುಷಾರಿಲ್ದೆ ಮನಿಕತಾ ಇರ್ತಾಳೆ ಕಣ್ಲ. ಉಡುವಂತ ಮಗು ಏನು ಹೆಂಗಾಗ್ತದೆ ಹೆಂಗ್ ಹುಡ್ತದೆ ಏನಾಗ್ತದೆ ಅದೇ ಚಿಂತೆ ಆಗ್ಬಿಟ್ಟಿದೆ ಕಣ್ಲ. ಗರ್ಭಿಣಿ ತಾಯಂದಿರನ್ನ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋದ್ರೆ ಅವ್ರಿಗೆ ಹಲವಾರು ಚೆಕಪ್ ಮಾಡಿ ಮಾತ್ರೆಯನ್ನ ಕೊಟ್ಟು ಆರೋಗ್ಯವನ್ನ ಕಾಪಾಡ್ತಾರೆ. ಏನು ಕರ್ಕೊಂಡು ಹೋಗ್ದಿಂದ ಹೆಂಡತಿಗೆ ತೊಂದರೆ ಆಗೈತೆ, ಚಿಂತೆ ಮಾಡ್ಬೇಡ. ನಾವು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಹೋಗೋಣ, ಅಲ್ಲಿ ಹೋಗಿ ಪರೀಕ್ಷೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕಲ್ಲಣ್ಣ ಮಲ್ಲಣ್ಣ ಹೆಂಡತಿನ ಕರ್ಕೊಂಡು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕಣ್ಣಣ್ಣ. ಗೌರ್ಮೆಂಟ್ ಆಸ್ಪತ್ರೆಗೆ ಕಣ್ಣಣ್ಣ. ಅಲ್ಲಿ ಡಾಕ್ಟರ್ ಇದ್ರು ಹೋಗ್ಯಾರ, ಡಾಕ್ಟರ್ ಹತ್ರ ಎಲ್ಲ ವಿಚಾರವನ್ನ ತಿಳಿಸ್ತಾ ಮಲ್ಲಣ್ಣ ಹೆಂಡತಿನ ನಿಂಗಕ್ಕನ್ನೆಲ್ಲ ಪರೀಕ್ಷೆ ಮಾಡ್ಬಿಟ್ಟು ಅದನ್ನ ಹೆಂಡತಿಗೆ ಮೈನಲ್ಲಿ ರಕ್ತ ಅಂತ ಕಮ್ಮಿ ಐತೆ ಕಣ್ಣ, ರಕ್ತ ಬೇಕಲ್ಲ ಅಂತಂದ್ರು. ಅಷ್ಟೇ ತಾನೇ ಬುದ್ಧಿ, ನಾನೇ ಕೊಡ್ತೀನಿ ತಗೊಳ್ಳಿ ಬುದ್ಧಿ ಅಂತಂದ್ರೆ. ಹೆಚ್ಚ ಸ್ವಾಮಿ ನೋಡಪ್ಪ ಮಲ್ಲಣ್ಣ, ನೀನ್ ರಕ್ತ ಕೊಡ್ಸಿ ಅಂತ ಹೇಳ್ಬಿಟ್ಟು ಹಸು ಕೆತ್ತಲೆ ಹಾಲ್ ಕರ್ಕೊಳಂಗೆ ಕರ್ಕೊಳಕ್ ಆಗೋದಿಲ್ಲ. ಆದ್ರೆ ಮೊದ್ಲು ನಿನ್ನ ರಕ್ತವನ್ನ ತಗೊಂಡು ಪರೀಕ್ಷೆಗೆ ಕಳ್ಸಿಕೊಡ್ತೀನಿ, ಆಮೇಲೆ ನಿನ್ನ ರಕ್ತವನ್ನ ನಾನ್ ಪರೀಕ್ಷೆಯಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಆಮೇಲೆ ರಕ್ತವನ್ನ ತಗೋತೀನಪ್ಪ ಅಂದ್ರು. ಸರಿ ಆಯ್ತು ಬುದ್ಧಿ ಅಂತಂದ. ಮಾಡ್ಕೊಳ್ಳಿ. ಆಗ ಮಲ್ಲಣ್ಣ ರಕ್ತವನ್ನ ತಗೊಂಡು ಪರೀಕ್ಷೆಗೆ ಕಳ್ಸಿಕೊಟ್ರು. ಆ ಪರೀಕ್ಷೆಯ ರಿಪೋರ್ಟ್ ಬಂತು. ಪರೀಕ್ಷೆ ರಿಪೋರ್ಟ್ ಅನ್ನ ನೋಡ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರು, ನೋಡಪ್ಪ ಮಲ್ಲಣ್ಣ ರಿಪೋರ್ಟ್ ಅಲ್ಲಿ ಯಾಕೋ ನನಗೆ ಒಂದ್ ಸ್ವಲ್ಪ ಅನುಮಾನ ಕಾಣ್ತೈತೆ. ಇದೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ICTC ಕೇಂದ್ರ ಅಂತಕ್ಕಂದ್ರ ICTC ಕೇಂದ್ರ. ICTC ಕೇಂದ್ರಕ್ಕೆ ಹೋಗಿ ನೀನು ಈ ಚೀಟಿಯನ್ನು ಕೊಟ್ಬಿಟ್ರೆ ಅವ್ರೆಲ್ಲಾ ವಿಚಾರ ಹೇಳ್ಕೊಡ್ತಾರೆ, ಹೋಗಪ್ಪ ಅಂತಂದ. ಸೀದಾ ಮಲ್ಲಣ್ಣ ಬಂದ ಕಣ್ಣಣ್ಣ. ಅದೇ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ICTC ಕೇಂದ್ರ ಅಂತ ಇತ್ತಲ್ಲ, ಅದಕ್ಕೆ ಇನ್ನೊಂದು ಹೆಸರನ್ನು ಸಹ ಹೇಳ್ತಾರೆ, ಆಪ್ತ ಮಿತ್ರ ಅಂತಾನು ಸಹ ಅಂತ ಹೇಳ್ತಾರೆ. ಆಪ್ತ ಮಿತ್ರ ಹ್ಞೂ ಕಣ್ಣಣ್ಣ. ಅಲ್ಲಿ ಇರ್ತಕ್ಕಂತ ICTC ಕೇಂದ್ರದಲ್ಲಿ ಒಬ್ಬ ಗಂಡು ಮಗ ಒಬ್ಬ ಹೆಣ್ಮಗ ಆಪ್ತ ಸಮಾಲೋಚಕರು ಇದ್ರು. ಅವ್ರಿಗೆ ಹೋಗಿ ಚೀಟಿಯನ್ನ ಕೊಟ್ಬಿಟ್ಟ ಕಣ್ಣಣ್ಣ. ಆಗ ಅವನ ಹೆಸರನ್ನು ನೋಂದಣಿ ಮಾಡ್ಕೊಂಡು ನೀನು ಯಾವೂರಪ್ಪ ಎತ್ತಪ್ಪ ಅಂತ ಹೇಳಿ ಹಲವಾರು ವಿಚಾರಗಳ ಬಗ್ಗೆ ಮಲ್ಲಣ್ಣನ ಜೊತೆ ಚರ್ಚೆಯನ್ನ ಮಾಡಿದ್ರು, ಎಲ್ಲ ಕೇಳ್ಕೊಂಡ್ಬಿಟ್ರು. ಆಗ ಚರ್ಚೆಯನ್ನ ಮಾಡಿ ಆಗ ಅಲ್ಲಿ ಇರ್ತಕ್ಕಂಥವ್ರು ಮಲ್ಲಣ್ಣನ ವಿಚಾರ ಕೇಳಿದ್ರು, ಏನಂತ ನೋಡಪ್ಪ ಮಲ್ಲಣ್ಣ ಏನಾದ್ರು ಒಪ್ಪಿಗೆ ಕೊಟ್ಟಂತ ಕಾಲದಲ್ಲಿ ಮತ್ತೊಮ್ಮೆ ನಿನ್ನ ರಕ್ತವನ್ನ ನಾನು ಪರೀಕ್ಷೆಯನ್ನ ಮಾಡ್ತೀನಪ್ಪ ಅಂದ್ರು. ಮಾಡ್ಬೇಕು ಅಷ್ಟೇ ತಾನೇ ಬುದ್ಧಿ ಮಾಡಿ ಅಂತಂದ. ಆಗ ಮಲ್ಲಣ್ಣನ ರಕ್ತವನ್ನ ಪರೀಕ್ಷೆಯನ್ನ ಮಾಡ್ಬಿಟ್ಟು ಆ ರಿಪೋರ್ಟ್ ಅನ್ನ ನೋಡ್ಬಿಟ್ಟು ಅವರು ಅಲ್ಲಿಗ ಮಲ್ಲ ಇರ್ತಕ್ಕಂಥವ್ರು ಆಪ್ತ ಸಮಾಲೋಚಕರು ಮಲ್ಲಣ್ಣನ ಒಂದು ಮಾತನ್ನ ಕೇಳಿದ್ರು, ಏನಂತ ನೋಡಪ್ಪ ಮಲ್ಲಣ್ಣ ನಾನು ನಿನ್ನೊಂದು ವಿಚಾರವನ್ನ ಕೇಳಬೇಕು ಅಂತ ಇದೀನಿ, ಸುಳ್ಳು ಹೇಳ್ಬೇಡ ನಿಜವಾದಂತ ಮಾತನ್ನ ಹೇಳಪ್ಪ. ಸತ್ಯ ಹೇಳಬೇಕು. ಏನ್ ಹೇಳಿ ಬುದ್ಧಿ ಅಂತಂದ. ಹೌದು ಏನು ಇಲ್ಲ ಕಣ್ಲ, ನೀನು ಮದ್ವೆ ಆಗೋಕ್ಕೂ ಮುಂಚೆ ಆಗ್ಲಿ ಮದ್ವೆ ಆದ್ಮೇಲೆ ಆಗ್ಲಿ ಬೇರೆಯವ್ರ ಜೊತೆ ಒಂದು ಲೈಂಗಿಕ ಸಂಬಂಧವನ್ನ ಇತ್ತೆ ಅಲ್ಲ ಅಂದ್ರು. ಎಂತ ಮಾತಾಡ್ತೀರ ಸ್ವಾಮಿ, ಯಾರ ತಾರೆ ಏನಣ್ಣ ಕದ್ದವ್ರು ಕಳ್ಳ ಅಂತ ಒಪ್ಕೋತಾರ? ಯಾರು ಒಪ್ಪಲ್ಲ. ಇಲ್ಲ ಬುದ್ಧಿ ನಾನು ಬಹಳ ಒಳ್ಳೆ ಮನ್ಸ ಅಂದ. ಹೌದು ಹೌದಪ್ಪ ನೀನು ಒಳ್ಳೆ ಮನ್ಸ ಅಂತ ನನಗೂ ಗೊತ್ತಿದೆ ಗೊತ್ತಿದೆ. ಆದ್ರೆ ಇನ್ನ ಆರೋಗ್ಯದಲ್ಲಿ ಯಾಕೋ ಒಂದ್ ಸ್ವಲ್ಪ ಏರುಪೇರು ಕಾಣ್ತಾ ಇದೆ, ಅನುಮಾನ ಐತೆ ಅನುಮಾನ ಇದೆ. ಆದ್ರೆ ಅದಕ್ಕೋಸ್ಕರ ನಿಜವಾದಂತ ಒಂದ್ ಮಾತನ್ನ ಹೇಳಪ್ಪ ಅಂದ್ರು. ಸತ್ಯ ಹೇಳಪ್ಪ ಮಲ್ಲಣ್ಣ. ಆಗ ಮಲ್ಲಣ್ಣಿಗೆ ಆರೋಗ್ಯದ ಬಗ್ಗೆ ತೊಂದರೆ ಐತೆ ಅಂದಾಗ ಒಂದ್ ಸ್ವಲ್ಪ ಎಚ್ಚರಿಕೆ ಆಯ್ತು. ಹೌದು ಸತ್ಯವಾದಂತ ವಿಚಾರ ಹೇಳ್ಬೇಕು ಅಂದ್ಬಿಟ್ಟು ಒಂದ್ ನಾಲ್ಕೈದು ಜನ ಜೊತೆ ಸಹವಾಸ ಇತ್ತು ಬಿಡಿ. ನಾಲ್ಕೈದು ಜನ? ನಾಲ್ಕೇ ಐದು ಜನ ಅಷ್ಟೇ. ನಾಲ್ಕು ಐದು ಒಂಬತ್ತು. ನೀನ ರೀತಿ ಮಾಡಿದರಿಂದ ನೋಡು ಮಲ್ಲಣ್ಣಿಗೆ HIV ಗಿಚ್ಚೈವಿ ಅನ್ನೋದು ಅರ್ಥ ಆಗ್ಲಿಲ್ಲ. ಎಷ್ಟೇ ಜರ ಅನ್ಕೊಂಡ್ಬಿಟ್ಟಿದೆ ದಡ್ಡ. ನಾಲ್ಕು ಮಾತ್ರೆ ಔಷಧಿನ ಕುಡಿ ಬುದ್ಧಿ ವಾಸೆ ಮಾಡ್ಕೋತೀನಿ ಅಂದ. ಹೌದು ಅಯ್ಯೋ ದಡ್ಡ, ಜರ ಅಲ್ಲ ಕಣಪ್ಪ ನಿನಗೆ ಬಂದಿರತಕ್ಕಂಥದ್ದು, ಒಂದು HIV ಸೋಂಕು ಅಂತಕ್ಕದ್ದು ನಿನ್ನ ದೇಹಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅದು 10-15 ವರ್ಷಗಳ ಕಾಲ ನಿನ್ನ ಕಾಡಿ ಆಮೇಲೆ ಏಡ್ಸ್ ತಿನ್ನ ಸ್ಥಿತಿಗೆ ತಗೊಂಡು ಹೋಗ್ತದೆ ಅಂತ. ಓಹೋ ಏಡ್ಸು 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 ಅಂದ್ರೆ ಅವಾಗ ಒಂದ್ ಸ್ವಲ್ಪ ಕಿವಿ ನಟ್ಕಾಯ್ತು ಅಂದ ಮಲ್ಲಣ್ಣ. ಹೌದು ಮಲೆ ಮಾದಪ್ಪ ಹುಲಿ ಬಂದಯ್ಯ ಮಾತನಾಡಯ್ಯ.
ಏಡ್ಸ್ ಬಂದವರೆಲ್ಲ ಸತ್ತೋಗ್ತಾರಂತೆ, ನಾನು ಸತ್ತೋಗ್ತೀನಪ್ಪ ಅಂತಂದ್ರು. ಹೌದು ಮಲ್ಲಣ್ಣ, ಹೇಳಣ್ಣ. ಯುದ್ಧದ ಮೇಲೆ ಸಾವು ಅಂತಕ್ಕದ್ದು ಪ್ರತಿಯೊಬ್ಬನು ಸಹ ಬೆನ್ನಿಂದೆ ಇದ್ದೇ ಇರ್ತಾರೆ. ಹೌದಪ್ಪ, ಯಾರೇನ್ ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ, ಯಾರು ಇರಲ್ಲ. ಯಾವತ್ತಿದ್ರು ಒಂದ್ ದಿವಸ ಸಾಯ್ಲೇಬೇಕು, ಆದ್ರೂ ಸಹ ನೀನ್ ಎದುರ್ಕೋಬೇಕಾಗಿಲ್ಲ. ನಾನು ಹೇಳೋ ರೀತಿಯಲ್ಲಿ ನೀನ್ ನಡ್ಕೊಂಡು ಹೋದ್ರೆ ಇನ್ನೂ ಸಹ ಬಾಳ ಅವರಂಗೆ ಬದುಕಬಹುದು, ಬಾಳ ವರ್ಷ ಬದುಕ್ತೀಯ. ನಮ್ಮಂಗೆ ಬದುಕಬಹುದು, ನಿಮ್ಮಂಗೆ ಬದುಕಬಹುದು. ಅಲ್ಲ ಬುದ್ಧಿ, ನಾನು ಇಷ್ಟೊಂದು ಗಟ್ಟಿಮುಟ್ಟಾಗಿ ಇಷ್ಟೊಂದು ಚೆನ್ನಾಗಿ ಇದೀನಿ, ಈ ಒಂದು ಎಚ್ ಐ ವಿ ಸೋಂಕು ಯಾವ ರೀತಿಯಾಗಿ ಬತ್ತು ಬುದ್ಧಿ ಅಂದ. ಯಾವ ರೀತಿ ಸ್ವಾಮಿ? ನೋಡಪ್ಪ ಮಲ್ಲಣ್ಣ, ಮೊದ್ಲೇ ಹೇಳಿದ್ದಲ್ಲ ನನಗೆ, ನಾಲ್ಕೈದು ಜನ ಜೊತೆ ಸಹವಾಸ ಇತ್ತು ಅಂತ. ಅಲ್ಲಿ ಯಾರಿಗಾರು ಒಬ್ಬರಿಗೆ ಎಚ್ ಐ ವಿ ಸೋಂಕು ಅಂತ ಕದಿ ಇದೆ, ಅವರು ಸಹ ನಮ್ಮಂಗೆ ಆರೋಗ್ಯವಾಗಿ ಚೆನ್ನಾಗೇ ಇರ್ತಾರೆ. ಗೊತ್ತಾಗಲ್ಲ ಅವ್ರಿಗೆ ಎಚ್ ಐ ವಿ ಸೋಂಕು ಇದೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಹೋಗಿ ಅವ್ರ ಜೊತೆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಅವರಲ್ಲಿ ಇರ್ತಕ್ಕಂಥ ಒಂದು ಎಚ್ ಐ ವಿ ವೈರಾಣು ನಿನ್ನ ದೇಹಕ್ಕೆ ಸೇರ್ಕೊಂಡು ಪ್ರತಿ ಒಬ್ಬ ಮನಸ್ಸನ ದೇಹದಲ್ಲೂ ಸಹ ಒಂದು ಬಿಳಿ ರಕ್ತದ ಕಣ ಅಂತ ಕದಿಣ. ಆ ಬಿಳಿ ರಕ್ತದ ಕಣದ ಕೆಲಸ ಏನಪ್ಪ ಅಂತಂದ್ರೆ, ನಮಗೆ ಒಂದು ಜ್ವರ ಬರಲಿ, ನೆಗಡಿ ಬರಲಿ, ಕೆಮ್ಲು ಬಂದ್ರು ಸಹ ನಾವು ಎರಡು ಮೂರು ದಿವಸ ಆಸ್ಪತ್ರೆಗೆ ಹೋಗೋದೇ ಇಲ್ಲ. ಹೌದಣ್ಣ, ಅದಾಗದೆ ವಾಸೆ ಮಾಡುವಂತ ಶಕ್ತಿ ಆ ಬಿಳಿ ರಕ್ತದ ಕಣಕ್ಕೆ ಇರ್ತದೆ. ಅಂತ ನಿನ್ನ ದೇಹದಲ್ಲಿ ಇರ್ತಕ್ಕಂತ ಬಿಳಿ ರಕ್ತದ ಕಣಕ್ಕೆ ಹೋಗಿ ಈ ಒಂದು ಎಚ್ ಐ ವೈರಾಣು ಸೇರ್ಕೊಂಡು ನಿನ್ನ ದೇಹದಲ್ಲಿ ಇರ್ತಕ್ಕಂತ ಬಿಳಿ ರಕ್ತದ ಕಣನೆಲ್ಲ ತಿಂದಿ ನಾಶ ಮಾಡಿ ನಿನ್ನಲ್ಲಿರ್ತಕ್ಕಂತ ಶಕ್ತಿನೆಲ್ಲ ಕುಗ್ಗಿಸಿ 10-15 ವರ್ಷಗಳ ಕಾಲ ನಿನ್ನ ಕಾಡಿ ಆಮೇಲೆ ಏಡ್ಸ್ ತಿನ್ನ ಸ್ಥಿತಿಗೆ ತಗೊಂಡೋಗ್ತದಪ್ಪ. ಇದೊಂದ್ರಿಂದನೇ ಬರ್ತದೆ, ಮತ್ತೇಂದ್ರಿ ಬರೋದಿಲ್ವಾ ಅಂದ. ನೋಡಪ್ಪ ಮಲ್ಲಣ್ಣ, ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು 4 ವಿಧಾನದಿಂದ ಮಾತ್ರ ಬರ್ತಕ್ಕಂಥದ್ದು. ಮೊದಲನೇ ವಿಧಾನ ಯಾವ್ದಪ್ಪ ಅಂತಂದ್ರೆ, ಮದುವೆ ಆಗಕ್ಕೂ ಮುಂಚೆ ಹೆಣ್ಮಕ್ಳೇ ಆಗ್ಬೋದು, ಗಂಡು ಮಕ್ಳೇ ಆಗ್ಬೋದು, ಬೇರೆಯವ್ರ ಒಂದು ಲೈಂಗಿಕ ಸಂಬಂಧವನ್ನ ಇಟ್ಕೊಂಡಾಗ ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಖಚಿತವಾಗಿ ಬರ್ತಾ ಇದೆ. ಮದುವೆ ಆದ ಮೇಲೆ ಗಂಡನೇ ಆಗ್ಬೋದು, ಹೆಂಡತಿನೇ ಆಗ್ಬೋದು, ಬೇರೆಯವ್ರ ಒಂದು ಲೈಂಗಿಕ ಸಂಬಂಧವನ್ನ ಇಟ್ಕೊಂಡಾಗ ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಖಚಿತವಾಗಿ ಬರ್ತಾ ಇದೆ. ರಕ್ತವನ್ನ ಪರೀಕ್ಷೆ ಮಾಡದೆ ರಕ್ತವನ್ನ ಪಡ್ಕೊಂಡಾಗ ಒಬ್ಬರಿಗೆ ಹಾಕಿದಂತ ಸೂಜಿಯನ್ನ ಮತ್ತೊಬ್ರು ಚುಚ್ಚಿಸ್ಕೊಂಡಂತ ಕದಲೆ ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಖಚಿತವಾಗಿ ಬರ್ತಾ ಇದೆ. ಗರ್ಭ ಧರಿಸಿದಂತ ತಾಯಿಗೆ ಏನಾದ್ರೂ ಎಚ್ ಐ ವಿ ಸೋಂಕು ಇದ್ದು ಆ ತಾಯಿ ಯಾವುದೇ ಒಂದು ಚೆಕಪ್ ಅನ್ನ ಮಾಡಿಸ್ಕೊಳ್ದೇನೆ ಹೆರಿಗೆ ಅಂತಕ್ಕದ್ದು ಹಾಕ್ಬಿಟ್ಟಂತ ಕದಲೆ ಉಡುವಂತ ಮಗು ಎಚ್ ಐ ವಿ ಸೋಂಕುಗೆ ತುತ್ತಾಗ್ತಾ ಇದೆ. ಈ ರೀತಿಯಾಗಿ 4 ವಿಧಾನದಿಂದ ಮಾತ್ರ ಬರ್ತದಪ್ಪ ಮಲ್ಲಣ್ಣ ಅಂತಂದ್ರು. ಮಹಾದೇವ ಗಿರಿಯಿಂದ ಇಳಿದರ್ ಮಹಾದೇವ ಗಿರಿಯಿಂದ ಇಳಿದರ್ ಮಹಾದೇವ ಗಿರಿಯಿಂದ
ಅಲ್ಲ ಬುದ್ದಿ, ಇದು ಬರ್ದೇ ರೀತಿಯಲ್ಲಿ ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು ನೋಡಪ್ಪ ಮಲ್ಲಣ್ಣ, ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಬರ್ದೇ ರೀತಿಯಲ್ಲಿ ತಡೆಗಟ್ಟಬೇಕಾದ್ರೆ ಪ್ರತಿಯೊಬ್ಬರು ಸಹ ಜಾಗೃತರಾಗಬೇಕು, ಪ್ರತಿಯೊಬ್ಬರು ಸಹ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾವ ರೀತಿ ಅಂತಂದ್ರೆ, ಮದುವೆ ಆಗುವ ವರೆಗೂ ಹೆಣ್ಮಕ್ಳೇ ಆಗ್ಬೋದು ಗಂಡು ಮಕ್ಳೇ ಆಗ್ಬೋದು ಒಂದು ಬ್ರಹ್ಮಚಾರಿತನವನ್ನ ವಹಿಸಿಕೊಂಡಿರ್ಬೇಕು. ಮದುವೆ ಆದ ಮೇಲೆ ಗಂಡ ಹೆಂಡತಿ ಇಬ್ಬರಲ್ಲೇ ಲೈಂಗಿಕ ಕ್ರಿಯೆ ಇದ್ದಂತ ಕಾಲದಲ್ಲಿ ಎಚ್ ಐ ವಿ ಏಡ್ಸ್ ಅಂತ ನಾವು ತಡೆಗಟ್ಟಬಹುದು. ರಕ್ತವೇನಾದ್ರೂ ಬೇಕಾದಂತ ಕಾಲದಲ್ಲಿ ರಕ್ತವನ್ನ ಪರೀಕ್ಷೆ ಮಾಡಿ ಶುದ್ಧವಾದ ರಕ್ತವನ್ನ ಪಡ್ಕೋಬೇಕು. ಒಬ್ಬರಿಗೆ ಹಾಕಿದಂತ ಸೂಜಿಯನ್ನ ತಕ್ಷಣ ಮತ್ತೊಬ್ಬರು ಹಾಕಿಸ್ಕೊಳಕ್ ಹೋಗ್ದೇನೆ ಹೊಸದಾದಂತ ಇಂಜೆಕ್ಷನ್ ಮುಖಾಂತರ ಹಾಕಿಸ್ಕೊಂಡಂತ ಕಾಲದಲ್ಲಿ ಎಚ್ ಐ ವಿ ಏಡ್ಸ್ ಅಂತ ನಾವು ತಡೆಗಟ್ಟಬಹುದು. ಕಣಪ್ಪ ಮಲ್ಲಣ್ಣ, ಮಾತ್ರೆ ಇದ್ರೆ ಕೊಡಿ ಬುದ್ಧಿ ವಾಸೆ ಮಾಡ್ಕೋತೀನಿ ಅಂದ. ಹೌದಪ್ಪ ನೋಡಪ್ಪ ಮಲ್ಲಣ್ಣ, ಮನಸ್ಸಿಗೆ ಯಾವುದೇ ಒಂದು ಕಾಯಿಲೆ ಬರಬಹುದು, ಆ ಕಾಯಿಲೆಯನ್ನ ಸಂಪೂರ್ಣವಾಗಿ ವಾಸೆ ಮಾಡ್ಕೊಳ್ಳೋದಕ್ಕೆ ಔಷಧಿ ಮಾತ್ರೆ ಅಂತಕ್ಕದನ್ನ ಕಂಡಿಡಿದಿದ್ದಾರೆ. ಆದ್ರೆ ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಒಂದು ಸಲ ನಮ್ಮ ದೇಹಕ್ಕೆ ಸೇರ್ಕೊಂಡ್ರೆ ಅದನ್ನ ಸಂಪೂರ್ಣವಾಗಿ ವಾಸೆ ಮಾಡುವುದಕ್ಕೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಸಹ ಔಷಧಿ ಮಾತ್ರೆ ಅಂತಕ್ಕದ್ದು ಕಂಡಿಡಿದಿಲ್ಲ. ಆದ್ರೂ ಸಹ ನೀ ಎದುರ್ಕೋಬೇಕಾಗಿಲ್ಲ, ನಿಮಗೆ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇದ್ದೀನಿ. ಇದೇ ನಮ್ಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ARTI ಕೇಂದ್ರ ಅಂತ ARTI ಕೇಂದ್ರ ARTI ಕೇಂದ್ರ. ಆದ್ರೆ ಬರೀ ಜಿಲ್ಲಾ ಆಸ್ಪತ್ರೆಯಲ್ಲೇ ಮಾತ್ರ ಇಲ್ಲ, ತಮ್ಗೆ ಹತ್ತಿರದಲ್ಲೇ ಇರತಕ್ಕಂತ ತಾಲೂಕಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ, ಪ್ರತಿ ಒಂದು ತಾಲೂಕಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲೂ ಸಹ ಒಂದು ARTI ಕೇಂದ್ರ ಅಂತ ಕದಿದೆ. ನಿನಗೆ ಇಲ್ಲೇ ಹತ್ತಿರದಲ್ಲೇ ಇರತಕ್ಕಂತ ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಹತ್ರ ಇರೋದ್ರಿಂದ ಆ ARTI ಕೇಂದ್ರದಲ್ಲಿ ನಿನಗೆ ಉಚಿತವಾಗಿ ಮಾತ್ರೆಯನ್ನ ಕೊಡಿಸ್ಕೊಡ್ತಾ ಇದೀವಿ. ಆ ಮಾತ್ರೆ ತಗೊಳ್ಳೋದ್ರಿಂದ ಏನಪ್ಪ ಉಪಯೋಗ ಆಗ್ತದೆ ಅಂತಂದ್ರೆ, ಖಂಡಿತವಾಗಿ ವಾಸೆ ಆಗೋದಿಲ್ಲ ಕಣ್ಣಣ್ಣ. ಮಾತ್ರೆ ತಗೊಳ್ಳೋದ್ರಿಂದ ಏನಪ್ಪ ಉಪಯೋಗ ಆಗ್ತದೆ ಅಂದ್ರೆ, ಯಾವ ದಿನದಿಂದ ನೀನು ಮಾತ್ರೆಯನ್ನ ತಗೋತಿಯೋ ಸಾಯುವ ದಿನದವರೆಗೂ ಪ್ರತಿನಿತ್ಯ ಮಾತ್ರೆಯನ್ನ ತಗೊಂಡಂತ ಕಾಲದಲ್ಲಿ ನೀನೇನಾದ್ರೂ 10 ವರ್ಷ 15 ವರ್ಷ ಕಾಲ ಬದುಕುವಂತ ವ್ಯಕ್ತಿ ಇನ್ನ 10 ವರ್ಷ 20 ವರ್ಷಗಳ ಕಾಲ ಹೆಚ್ಚಿಗೆ ಬದುಕುವಕ್ಕೆ ಅವಕಾಶ ಆಗ್ತದೆ. ಅದನ್ನು ಬಿಟ್ಟು ನೀನೇನಾದ್ರೂ ಒಂದು 3 ತಿಂಗಳು 6 ತಿಂಗಳನ್ನ 1 ವರ್ಷ ಮಾತ್ರೆ ತಗೊಂಡು ನಿನ್ಸ್ಬಿಟ್ಟಂತ ಕಾಲದಲ್ಲಿ ನಿನ್ನ ದೇಹಕ್ಕೆ ಬೇರೆ ಬೇರೆ ಕಾಯಿಲೆಗಳು ಸೇರ್ಕೊಂಡು ಬೇಗ ಒಂದು ಸಾವಿನ ಘಟ್ಟವನ್ನ ಸೇರುವಂತ ಪರಿಸ್ಥಿತಿ ಬರ್ತಾ ಇದೆ. ನಿನಗೆ ಗೊತ್ತೋ ಗೊತ್ತಿಲ್ಲ ಒಂದು ಸೋಂಕಿಗೆ ತುತ್ತಾಗ್ಬಿಟ್ಟಿದ್ಯಾ, ಆದ್ರೆ ನನಗೆ ಸೋಂಕು ಎಚ್ ಐ ವಿ ಸೋಂಕು ಬಂದಿದೆ ಅಂತ ಹೇಳಿ ನೀನು ಮನೆಯಲ್ಲಿ ಕೂತ್ಕೊಂಡು ಯತ್ನೆ ಮಾಡ್ತಾ ಇದ್ರೆ ಏನು ಉಪಯೋಗ ಆಗೋದು? ನನಗೂ ಸಹ ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಇದೆಯೋ ಇಲ್ವೋ ಅಂತೇಳಿ ಖಚಿತ ಪಡಿಸ್ಕೋಬೇಕಾದ್ರೆ, ಇದೇ ನಿಮ್ಗೆ ಹತ್ತಿರದಲ್ಲೇ ಇರ್ತಕ್ಕಂತ ಒಂದು ಜಿಲ್ಲಾ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ICTC ಕೇಂದ್ರ ಅಂತಕ್ಕದ್ದು ಇದೆ. ICTC ಕೇಂದ್ರ, ಅದಕ್ಕೆ ಮತ್ತೊಂದು ಸಹ ಹೆಸರು ಇದೆ, ಆಪ್ತ ಮಿತ್ರ ಸಹ ಅಂತ ಹೇಳ್ತಾರೆ. ಆ ICTC ಕೇಂದ್ರದಲ್ಲಿ ಒಬ್ಬ ಗಂಡು ಮಗ ಒಬ್ಬ ಹೆಣ್ಮಗ ಆಪ್ತ ಸಮಾಲೋಚಕರು ಇದ್ದಾರೆ. ಅವ್ರಿಗೆ ಹೋಗಿ ತಮ್ಮ ಸಮಸ್ಯೆಯನ್ನ ಹೇಳ್ದಂತ ಕಾಲದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯನ್ನ ಮಾಡಿ ತಾನೇನಾದ್ರೂ ನೀನು ಒಪ್ಪಿಗೆ ಕೊಟ್ಟಂತ ಕಾಲದಲ್ಲಿ ನಿಮ್ಮ ರಕ್ತವನ್ನ ಪರೀಕ್ಷೆಯನ್ನ ಮಾಡ್ತಾರೆ. ಅಲ್ಲೇನಾದ್ರೂ ಎಚ್ ಐ ವಿ ಸೋಂಕು ಇದೆ ಅಂತೇಳಿ ಖಚಿತ ಇದ್ದಂತ ಕಾಲದಲ್ಲಿ ತಮ್ಮ ಹೆಸರನ್ನ ಗೌಪ್ಯವಾಗಿಟ್ಟಿರ್ತಾರೆ, ಯಾರಿಗೂ ಸಹ ಹೇಳೋದಿಲ್ಲ. ಮುಂದೆ ನೀನು ಯಾವ ರೀತಿ ನಡ್ಕೊಳ್ಬೇಕು, ಮುಂದೆ ಯಾವ ರೀತಿ ಇರಬೇಕು ಅಂತ ಹೇಳಿ ಹಲವಾರು ವಿಚಾರಗಳ ಬಗ್ಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಮಾರ್ಗದರ್ಶನವನ್ನ ನೀಡಿ ಅದೇ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರತಕ್ಕಂತ ಒಂದು ARTI ಕೇಂದ್ರದ ಮುಖಾಂತರ ಉಚಿತವಾಗಿ ಮಾತ್ರೆಯನ್ನ ಕೊಡಿಸ್ಕೊಡ್ತಾ ಇದ್ದಾರೆ. ನಾವು ಮೊದಲೇ ತಿಳಿಸ್ತಾ ಇದೇನೆ, ಆ ಮಾತ್ರೆಯನ್ನ ತಗೊಳ್ಳೋದ್ರಿಂದ ಎಚ್ ಐ ವಿ ಏಡ್ಸ್ ಅಂತಕ್ಕದ್ದು ಸಂಪೂರ್ಣವಾಗಿ ವಾಸೆ ಆಗೋದಿಲ್ಲ, ಬಹಳ ವರ್ಷ ಬದುಕುವಿಕೆ ನಿನಗೆ ಆಶ್ರಯ ಆಗ್ತದೆ. ಅದಕ್ಕೋಸ್ಕರ ARTI ಕೇಂದ್ರದ ಮುಖಾಂತರ ನಾವು ನಿನಗೆ ಫ್ರೀಯಾಗಿ ಮಾತ್ರೆ ಕೊಡಿಸ್ಕೊಡ್ತಾ ಇದೀವಿ. ಯಾವುದೇ ರೀತಿ ದುಡ್ಡನ್ನು ಕೊಡಂಗಿಲ್ಲ ಗ್ರಾಮಸ್ಥರೇ. ಈ ರೀತಿಯಾಗಿ ನೋಡಪ್ಪ ಈ ರೀತಿಯಾಗಿ ಮಾತ್ರೆಯನ್ನು ತಗೊಂಡು ಬಹಳ ವರ್ಷ ಬದುಕುವಿಕೆ ಅವಕಾಶ ಆಗ್ತದೆ ಗ್ರಾಮಸ್ಥರೇ. ಅದಕ್ಕೋಸ್ಕರ ಗ್ರಾಮಸ್ಥರೇ, ತಮ್ಗೆ ಯಾರಿಗಾದ್ರೂ ಅನುಮಾನ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಉಚಿತವಾಗಿ ಒಂದು ಎಚ್ ಐ ವಿ ರಕ್ತವನ್ನ ಪರೀಕ್ಷೆಯನ್ನ ಮಾಡಿಸ್ಕೋಬೇಕು. ಹೆಣ್ಣಾಗಲಿ ಗಂಡೇ ಆಗಲಿ ಅನುಮಾನ ಈ ಕವರೋ, ಹೆಣ್ಣಾಗಲಿ ಗಂಡೇ ಆಗಲಿ
ಗರ್ಭಿಣಿ ತಾಯಿಂದರು ಸಹ ಎಚ್ ಐ ವಿ ಚೆಕಪ್ ಅನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಆ ತಾಯಿಗೆ ಎಚ್ ಐ ವಿ ಸೋಂಕು ಇದೆ ಅಂತ ಹೇಳ್ತಾ ಇಲ್ಲ, ಆಕಸ್ಮಿಕವಾಗಿ ಆ ತಾಯಿಗೆ ಏನಾದ್ರೂ ಎಚ್ ಐ ವಿ ಸೋಂಕು ಇದ್ದು ಆ ತಾಯಿ ಯಾವುದೇ ಒಂದು ಪರೀಕ್ಷೆಯನ್ನ ಮಾಡಿಸ್ಕೊಳ್ದೇನೆ ಹೆರಿಗೆ ಅಂತಕ್ಕದ್ದು ಹಾಕ್ಬಿಟ್ಟಂತ ಕದಲೆ ಉಡುವಂತ ಮಗು ಎಚ್ ಐ ವಿ ಸೋಂಕುಗೆ ತುತ್ತಾಗ್ತಾ ಇದೆ. ಅದನ್ನ ತಡೆಗಟ್ಟುವುದಕ್ಕೋಸ್ಕರ ಸರ್ಕಾರದವರು ಏನಪ್ಪ ಮಾಡಿದ್ದಾರೆ ಅಂತಂದ್ರೆ, ಆ ತಾಯಿ 2 ತಿಂಗಳಿಗೋ 2.5 ತಿಂಗಳಿಗೋ ತಾನು ಚೆಕಪ್ಗೆ ಹೋದಂತ ಕಾಲದಲ್ಲಿ ಆ ತಾಯಿ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ತಮ್ಗೆ ಅಲ್ಲೇ ಹತ್ತಿರದಲ್ಲೇ ಇರ್ತಕ್ಕಂತ ICTC ಕೇಂದ್ರದಲ್ಲಿ ಆಗ್ಬಹುದು, ಒಂದು PPTC ಕೇಂದ್ರದಲ್ಲಿ ಹೋಗಿ ಒಂದು ಎಚ್ ಐ ವಿ ರಕ್ತವನ್ನ ತಾನು ಚೆಕಪ್ ಅನ್ನ ಮಾಡಿಸ್ಕೊಂಡಂತ ಕಾಲದಲ್ಲಿ ಆ ತಾಯಿಗೇನಾದ್ರೂ ಎಚ್ ಐ ವಿ ಸೋಂಕು ಇದೆ ಅಂತ ಹೇಳಿ ಖಚಿತ ಇದ್ದಂತ ಕಾಲದಲ್ಲಿ ಆ ತಾಯಿಗೆ ಮಾತ್ರೆಯನ್ನ ಕೊಡುವುದನ್ನ ಶುರು ಮಾಡ್ತಾರೆ. ಆ ಹೆರಿಗೆ ಆಗುವವರೆಗೂ, ಹೆರಿಗೆ ಆಗಿ ತಾಯಿ ತನ್ನ ಮಗುಗೆ ಹಾಲನ್ನ ನಿಲ್ಲಿಸುವವರೆಗೂ ಮಾತ್ರೆಯನ್ನ ತೆಗೆದುಕೊಡ್ತಾರೆ. ಹೆರಿಗೆ ಆದ